ಗರ್ದಿ ಗಂಬತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಇವತ್ತು ಒಟ್ಟಾರೆ ಕೆಲವು ದಿವಸಗಳಿಂದ ರಾಜಕಾರಣ ರಾಜ್ಯ ರಾಜಕಾರಣ ಬೆಳಗಾವಿ ಜಿಲ್ಲೆ ರಾಜಕಾರಣ ಎಕಡೆ ಹೊಂಟೈತಂತ ಖುದ್ದು ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಒಟ್ಟಾರೆ ದೇವೇಗೌಡರಿಗೆ ಕುಮಾರಸ್ವಾಮಿ ಒಟ್ಟೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಒಂದು ಎರಡು ಮೂರು ತಿಂಗಳಿತ್ತು ಅಥವಾ ಒಂದು ನಾಲ್ಕೈದು ವರ್ಷದಿಂದ ಆತು ಎಲ್ಲರೂ ಒಂದೇ ಕುಟುಂಬದಂಗೆ ಇದ್ದಂಥ ಈ ಮೂರು ಕುಟುಂಬಗಳು, ಒಂದು ಡಿ ಕೆ ಶಿವಕುಮಾರ್, ಒಂದು ಜಾರಕಿಹೊಳಿ ಸಹೋದರರು, ಒಂದು ಹೆಬ್ಬಾಳ್ಕರ್ ಕುಟುಂಬ. ಒಟ್ಟಾರೆ ರಾಜ್ಯ ರಾಜಕಾರಣದಾಗ ಡಿ ಕೆ ಶಿವಕುಮಾರ್ ಈ ಎಲ್ಲ ಕುಟುಂಬಗಳಿಂದಕ್ಕಿಂತ ಮೊದಲು ಶಾಸಕರಾದವರು, ಮಂತ್ರಿ ಆದವರು. ರಾಜಕಾರಣದ ಎಲ್ಲ ಪಟ್ಟುಗಳನ್ನ ಡಿ ಕೆ ಶಿವಕುಮಾರ್ ಅವರ ಕರತಲಮಲಕ ಮಾಡಿಕೊಂಡವರು. ಯಾಕಂದ್ರೆ ಆವತ್ತಿನ ದಿನಮಾನದಿಂದ ಹಿಡಿದು ಇವತ್ತು ಡಿ ಕೆ ಶಿವಕುಮಾರ್ ಎಷ್ಟು ಪ್ರಭಾವಿ ನಾಯಕರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತೈತೆ. ಆನಂತರ ರಾಜಕಾರಣಕ್ಕೆ ಬಂದಿದ್ದು ಜಾರಕಿಹೊಳಿ ಕುಟುಂಬ. ಇವತ್ತು ಜಾರಕಿಹೊಳಿ ಕುಟುಂಬದಾಗ ನಾಲ್ಕು ಜನ ಸಹೋದರರು, ಮೂರು ಮಂದಿ ಎಮ್ ಎಲ್ ಎ, ಒಬ್ಬರು ಎಮ್ ಎಲ್ ಸಿ. ಒಟ್ಟಾರೆ ಅವರು ಕೂಡ ಜನತಾದಳ, ಕಾಂಗ್ರೆಸ್ಸು, ಬಿ ಜೆ ಪಿ ಎಲ್ಲ ಪಕ್ಷದ ನಾಯಕರ ಜೊತೆ ಸಂಪರ್ಕ ಇಟ್ಕೊಂಡದ್ದು ಜಾರಕಿಹೊಳಿ ಕುಟುಂಬ. ಆನಂತರ ಬರುವವರನ್ನೇ ಲಕ್ಷ್ಮೀ ಹೆಬ್ಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ. ಈ ಮೂರು ಕುಟುಂಬಗಳು ಅನ್ಯೋನ್ಯವಾಗಿ ಇದ್ದಂಥ ಕುಟುಂಬಗಳು. ಯಾವ ಕಾರಣಕ್ಕೋ ಏನೋ ಒಟ್ಟಾರೆ ಇವತ್ತು ಮೂರು ಕುಟುಂಬಗಳು ಹಾವ ಮುಂಗುಸಿಗತೆ ಕಾಡತ್ತವೆ. ಯಾವಾಗ ಯಾರನ್ನ ಏನು ಮಾಡ್ತಾರೋ, ಯಾವಾಗ ಯಾರು ಯಾವ ಡಾಪೇಜ್ ಹಾಕ್ತಾರೋ, ಏನು ಮಾಡ್ತಾರಂತ ಒಟ್ಟ ರಾಜ್ಯದ ಜನರಿಗೆ ಗೊಂದಲದಾಗ ಅದಾರ. ಯಾಕಂದ್ರೆ ಹೆಬ್ಬಾಳ್ಕರ್ ಕುಟುಂಬ ಕೂಡ ಹೋಗಬೇಕು, ಡಿ ಕೆ ಸಿ ಅವ್ರ ಜೊತೆ ಹೋಗಬೇಕು, ಜಾರಕಿಹೊಳಿ ಅವ್ರ ಕೂಡ ಹೋಗಬೇಕು ಅನ್ನೋದು ಬೆಳಗಾವಿ ಜಿಲ್ಲಾ ರಾಜಕೀಯ ನಾಯಕರು ಭಾಳಷ್ಟು ಗೊಂದಲದಾಗ ಅದಾರ. ರಾಜ್ಯದಾಗೂ ಭಾಳಷ್ಟು ಜನ ಗೊಂದಲದಾಗ ಅದಾರ. ಒಟ್ಟಾರೆ ನೋಡಿದ್ರೆ ಈಗ ಮೂರು ಜನ, ಮೂರು ಕುಟುಂಬಗಳು ಗಾಜಿನ ಮನೆಯಾಗನೇ ಅದಾರ. ಮುಂದಿನ ದಿನಮಾನದಾಗ ಯಾವ ಕುಟುಂಬ ಕೂಡ ಹೋದ್ರೆ ನಮಗೆ ಅನುಕೂಲ ಆಗ್ತೈತೆ ಅಂತ ಈ ಬಿ ಜೆ ಪಿ ಒಳಗಾಯ್ತು, ಕಾಂಗ್ರೆಸ್ನೊಳಗಾಯ್ತು ಲೆಕ್ಕಾಚಾರ ಹಾಕುವಂಥ ನಾಯಕರು ಲೆಕ್ಕ ಹಾಕೋದು ಕುಂತಾರೆ. ಆದರೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದಂಥ ಒಂದು ಹೇಳಿಕೆ, ಡಿ ಕೆ ಶಿವಕುಮಾರ್ ನನ್ನ ಜೀವನ ಹಾಳು ಮಾಡಿದಾರನ್ನೋ ಒಂದು ಒಂದು ಹೇಳಿಕೆ ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಯಾಕೋ ಹಿನ್ನಡೆ ಅಂತ ಅನಿಸ್ತೈತೆ. ಯಾಕಂದ್ರೆ ಜಾರಕಿಹೊಳಿ ಕುಟುಂಬ ಯಾವತ್ತೂ ಯಾರಿಗೂ ಡೊಗ್ ಸಲಾಂ ಹೊಡೆದವರಲ್ಲ, ಎದುರನ್ನು ಈಸಿದವರು. ಆದರೆ ರಮೇಶ್ ಜಾರಕಿಹೊಳಿ ಅವರ ಯಾವ ವಿಧದೊಳಗೆ ಅದನ್ನು ನನಗೆ ಡಿ ಕೆ ಶಿವಕುಮಾರ್ ಅವ್ರ ಜೀವನ ಹಾಳು ಮಾಡಿದಾರೆ ಅನ್ನೋದು ಯಾವ ಅರ್ಥ ಬರುವ ರೀತಿಯೊಳಗೆ ಹೇಳಿದ್ರು ಅನ್ನೋದು ಭಾಳಷ್ಟು ಜಿಲ್ಲೆಯ ರಾಜ್ಯ ಜನ ಗೊಂದಲದಾಗೈತೆ. ಆದರೆ ಜಿಲ್ಲಾ ರಾಜಕಾರಣಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರಾಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಒಂದ ಅಂತ ತೋರಿಸತ್ತಾರ. ಇವತ್ತು ಹಾ ಅನ್ಗುಡ್ದ ಎಮ್ ಎಲ್ ಎ ಇಲೆಕ್ಷನ್ ಬರ್ತೈತೆ. ಯಾಕಂದರೆ ಒಟ್ಟಾರೆ ಮೂರು ಕುಟುಂಬಗಳು ಇವತ್ತು ಎಲ್ಲ ಫೀಲ್ಡ್ನಾಗ ಅದಾರ, ಮೈನ್ಸ್ನಾಗ ಅದಾರು, ಸಕ್ರಿ ಫ್ಯಾಕ್ಟ್ರಿ ಒಳಗೆ ಅದಾರು, ಮುಂದೆ ಯಾವುದೇ ಒಂದು ಉದ್ಯೋಗದಾಗ ಈ ಮೂರು ಕುಟುಂಬಗಳು ಇಲ್ಲ ಅನ್ನಂಗಿಲ್ಲ. ಸಾಕಷ್ಟು ಹಣಕಾಸಿನ ಒಂದು ಅವರು ವ್ಯವಸ್ಥೆ ಮಾಡ್ಕೊಂಡಂಥ ಕುಟುಂಬಗಳು. ಮುಂದಿನ ದಿನಮಾನದಾಗ ಯಾವ ಕುಟುಂಬನ ಯಾರು ದಂಡಿಗೆ ಹೇಸ್ತಾರೋ ಅನ್ನೋದು ರಾಜ್ಯದ ಜನ ಕಾತರಲೆ ಕಾಯತೈತೆ. ಯಾಕಂದ್ರೆ ಎಲ್ಲರಿಗೂ ಯಾವ್ಯಾವ ಡಾಪೇಜ್ ಯಾವಾಗ ಆಡಬೇಕನ್ನೋ ಲೆಕ್ಕದಾಗ ಅದಾರ. ಆದರೆ ಒಟ್ಟಾರೆ ಮೂರು ಜನ, ಮೂರು ಕುಟುಂಬಗಳ ಗಾಜಿನ ಮನೆಯಾಗ ಅದಾವೆ. ಯಾರ್ದೇ ಕಲ್ಲ ಯಾವುದೇ ಗಾಜಿನ ಮನೆಯಾಗ ಬಿದ್ದರೆ ಅವರು ಆ ಗಾಜಿನ ಮನೆಗೆ ಕಲ್ಲು ಒಗಿತಾರೆ. ಆದರೆ ಆ ಮೂರು ಕುಟುಂಬಗಳು ಜಾಗ್ರತವಾಗ್ಯಾನ ಚಸ್ಸ ಚಕ್ಮೆಟ್ ಕೊಡ್ತಾರಂತ ಭಾಳ ರಾಜ್ಯ ಜನ ನಿರೀಕ್ಷೆ ಮಾಡತೈತೆ. ಯಾರ್ಯಾರಿಗೆ ಯಾವಾಗ ಯಾರು ಚಕ್ಮೆಟ್ ಕೊಡ್ತಾರ ಅನ್ನೋದು ಸ್ವಲ್ಪದಿಂದ ಗೊತ್ತಾಗ್ತೈತಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.